ಖುಷಿ ಆಗುತ್ತೆ ನಿಜವಾಗ್ಲು. ಒಂದು ಚಿತ್ರ ಅಂತ ಬಂದಾಗ ಅದಕ್ಕೆ ಸಪೋರ್ಟ್ ಮಾಡಿ ಅದು ಚೆನ್ನಾಗಾಗ್ಲಿ ಅಂತ ಎಲ್ಲರೂ ಪ್ರೀತಿಯಿಂದ ಹರಿಸಿದ್ದಾರೆ, ಅವ್ರಿಗೆಲ್ರಿಗೂ ಧನ್ಯವಾದ. ಹಾಗೆ ಶಿವಣ್ಣ ಅವರು ನಮಗೆ ಬಂದು ಟ್ರೇಲರ್ನ ಲಾಂಚ್ ಮಾಡಿಕೊಟ್ರು. ಒಂದು ಮೂರೊಬ್ಬರು ಕೂತು, ನಾವತ್ತು 6:30 ಅಂದ್ಬಿಟ್ಟು ನಾವೇ 10 ನಿಮಿಷ ಲೇಟಾಗಿ ಬಂದಿದ್ವಿ, ಬಟ್ ಶಿವಣ್ಣ 6:20ಕ್ಕೆ ಬಂದು, ಎಲ್ಲಿ ಶಿವಣ್ಣ, ನಾವು ಹುಟ್ಟಕ್ಕಿಂತ ಮುಂಚೆಯಿಂದನು ಹೀರೋ ಅವರು ಅಂಥವ್ರು. ಯಾವುದೇ ಒಂದು ಸರಳತೆ ಅನ್ನೋದನ್ನ, ಅದಕ್ಕೆ ಅವ್ರನ್ನ ದೊಡ್ಡ ಮನೆಯವರು ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಹಂಗೆ 26ನೇ ತಾರೀಕು ಶಿವಣ್ಣ ಮೈಸೂರಲ್ಲಿ ಸಿನಿಮಾ ನೋಡ್ತಾ ಇದ್ದಾರೆ, 27ನೇ ತಾರೀಕು ಮೇನ್ ಥಿಯೇಟ್ರಲ್ಲಿ ಮಧ್ಯಾಹ್ನ ಧ್ರುವ ಸರ್ಜ್ ಅವ್ರು ನೋಡ್ತಾರೆ, 30ನೇ ತಾರೀಕು ದರ್ಶನ್ ಸರು ನಮ್ಮ ಉಪಾಧ್ಯಕ್ಷ ಚಿತ್ರನ ನೋಡ್ತಾರೆ ಅಂತ ಹೇಳ್ತಾ ಈಗ ಮೇನ್ ಸ್ಟ್ರೀಮಿಗೆ ಬಂದ್ಬಿಡೋಣ. ಈಗ ನಮ್ಮ ಚಿತ್ರದ ಬಗ್ಗೆ ಒಂದಷ್ಟು ಮಾತುಕತೆಗಳು, ಬಿಡುಗಡೆ ಬಗ್ಗೆ ಹಾಗೂ ಯಾವ ಥಿಯೇಟ್ರು ಏನೇನಿದೆ ಅದ್ರ ಬಗ್ಗೆ ನಿಮ್ಮ ಹತ್ರ ಎಲ್ಲ ಮಾತುಗಳನ್ನ ಹಂಚ್ಕೊಂತೀವಿ ಅಂತ ಹೇಳ್ತಾ ಆ ದಯಮಾಡಿ ಒಂದು ಈ ಚೇರ್ ಹಾಕಿ ಸರ್. ಡಿಎನ್ ಸಿನಿಮಾಸ್ ಸ್ಮಿತಾ ಉಮಾಪತಿ ಅವರು ನಮ್ಮ ನಿರ್ಮಾಪಕರು. ಈ ಚಿತ್ರ ಉಮಾಪತಿ ಫಿಲ್ಮ್ಸ್ ಅವರು ಹಂಚಿಕೆ ಮಾಡ್ತಿದ್ದಾರೆ. ಹಾಗಾಗಿ ಮೊದಲಿಗೆ ನಮ್ಮ ಚಿತ್ರದ ಡಿಸ್ಟ್ರಿಬ್ಯೂಟರ್ ಉಮಾಪತಿ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ಈ ಚಿತ್ರದ ನಿರ್ದೇಶಕರಾದ ಅನಿಲ್ ಕುಮಾರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ನಮ್ಮ ಚಿತ್ರದ ಇನ್ನೊಬ್ಬ ನಾಯಕ ನಟರು ರಾಜಯೋಗ ಧರ್ಮಣ್ಣರವರು ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೂ ಈ ಚಿತ್ರದ ನಾಯಕಿ ಮುದ್ದು ಮುಖದ ಚೆಲುವೆ ಮಲೈಕರ್ ಅವರು ವೇದಿಕೆ ಮೇಲೆ ಬರಬೇಕು. ಆ್ಯಂಕರ್ ಅಂದಾಗ ಎಲ್ಲರನ್ನು ಹೊಗಳಲೇಬೇಕು, ಕರೆಕ್ಟಾ? ಥ್ಯಾಂಕ್ ಯು. ದಯಮಾಡಿ ಎಲ್ಲರೂ ಕೂತ್ಕೊಳ್ಳಿ. ಈಗ ಈ ಚಿತ್ರದ ಮುಂದಿನ ಏನೇನು ನಡಿಗೆಗಳಿದೆ ಅನ್ನೋದ್ರ ಬಗ್ಗೆ ಮೊದಲಿಗೆ ನಮ್ಮ ಚಿತ್ರದ ನಿರ್ಮಾಪಕರಾದ ಸ್ಮಿತಾ ಉಮಾಪತಿಯವರ ಪತಿಯಾದ ಉಮಾಪತಿಯವರು ಹಾಗೂ ನಮ್ಮ ಚಿತ್ರದ ಡಿಸ್ಟ್ರಿಬ್ಯೂಟರ್ ಉಮಾಪತಿ ಫಿಲ್ಮ್ಸಿಂದ ಇದು ವಿಶಾಲ ಕರ್ನಾಟಕಕ್ಕೆ ಹಂಚಿಕೆ ಆಗ್ತಿದೆ. ನಮ್ಮ ಅಪ್ಪಾಜಿ ಮಾತಾಡಿ ನನಗೆ